ಪಟ್ಟಣದಲ್ಲಿ ಬುದ್ಧ ಬಸವ ವಿಶ್ವರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಆಚರಿಸಲಾಯಿತು. ಹುಕ್ಕೇರಿಯ ಹಳ್ಳದಕೇರಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಶ್ರೀ ಶರಣ ಬಸವ ಸ್ವಾಮೀಜಿ ಹಾಗೂ ಹಾವೇರಿ ಜಿಲ್ಲಾ ಮಹಿಳಾ ಸಂಚಾಲಕರಾದ ಅಕ್ಷತಾ ಕೆಸಿ ರವರು ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಹುಕ್ಕೇರಿಯ ಹಳ್ಳದಕೇರಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಶ್ರೀ ಶರಣಬಸವ ಸ್ವಾಮೀಜಿ ಮತ್ತು ಹಾವೇರಿಯ ಡಿಎಸ್ಎಸ್ ಜಿಲ್ಲಾ ಮಹಿಳಾ ಸಂಚಾಲಕರಾದ ಅಕ್ಷತಾ ಕೆಸಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಬುದ್ಧ ಜನ್ಮಭೂಮಿ ಭಾರತಕ್ಕೆ, ಅಂಬೇಡ್ಕರ್ ಜನ್ಮಭೂಮಿ ಭಾರತಕ್ಕೆ ಜೈ ಭೀಮ್ ಜೈ ಭೀಮ್. ನಮ್ಮ ನಡಿಗೆ ಶಿಕ್ಷಣದ ಕಡೆಗೆ, ನಮ್ಮ ನಡಿಗೆ ಕಲ್ಯಾಣದ ಕಡೆಗೆ ಎನ್ನುವ ಘೋಷಣೆ ಕೂಗುವ ಮೂಲಕ ಡಿಎಸ್ಎಸ್ ಹಾವೇರಿ ಜಿಲ್ಲಾ ಮಹಿಳಾ ಸಂಚಾಲಕರಾದ ಅಕ್ಷತಾ ಕೆಸಿ ಮಾತನಾಡಿ, ಶಿಕ್ಷಣ ಕಲಿಸಿ ಒಗ್ಗಟ್ಟಾಗಿ ಹೋರಾಟ ಮಾಡುವುದನ್ನು ಹೇಳಿಕೊಟ್ಟರು. ಎಂತಹ ಗೋಡೆಗಳೇ ನಿರ್ಮಾಣವಾಗಲಿ, ಎಂತಹ ಸಮಸ್ಯೆಗಳಾಗಲಿ, ಎಂತಹ ಸವಾಲುಗಳು ಬರಲಿ, ನಾವೆಲ್ಲ ಒಟ್ಟುಗೂಡಿ ನಮ್ಮ ಜೀವನವನ್ನು ನಡೆಸಲು ಹೇಳಿಕೊಟ್ಟ ಅಕ್ಷರಧಾಮೆ ಸಾವಿತ್ರಿಬಾಯಿ ಫುಲೆ ಅವರನ್ನು ನೆನೆದು ನನ್ನ ಮಾತುಗಳಲ್ಲಿ ಎರಡು ಹಸಿವುಗಳಿವೆ. ಒಂದು ಅನ್ನದ ಹಸಿವು, ಎರಡು ಜ್ಞಾನದ ಹಸಿವು. ಯಾವುದರ ಹಿಂದೆ ಹೋಗಬೇಕು ಅದರ ತೀರ್ಮಾನ ನೀವೆಲ್ಲರೂ ಮಾಡಬೇಕು. ಯಾವುದರ ಹಿಂದೆ ಹೋದರೆ ಈ ದೇಶದಲ್ಲಿ ನಮಗೆ ಅಸ್ತಿತ್ವ, ಆತ್ಮೀಯತೆ ಸಿಗುತ್ತೆ. ನಿಮ್ಮೆಲ್ಲರನ್ನ ನೋಡಿ ನನಗೆ ಸಂತೋಷವಾಗುತ್ತದೆ ಎಂದು ಹೇಳಿದರು. ರೊಟ್ಟಿ ಕೊಟ್ರೆ ಒಂದ್ ದಿವಸದ ಹಸಿವನ್ನ ತೀರಿಸಿದಂಗೆ, ನೀ ನನ್ಗೊಂದ್ ರೊಟ್ಟಿ ಕೊಟ್ರೆ ಒಂದ್ ದಿವಸದ ಹಸಿವನ್ನ ತೀರಿಸಿದಂಗೆ, ರೊಟ್ಟಿ ಗಳಿಸುವ ಅವಕಾಶವನ್ನ ಹೆಂಗ ಅಂತ ಹೇಳ್ಕೊಟ್ರೆ, ರೊಟ್ಟಿ ಗಳಿಸುವ ಅವಕಾಶವನ್ನ ಹೆಂಗ ಅಂತ ಹೇಳ್ಕೊಟ್ರೆ, ಗಳಿಸುವ ಅವಕಾಶವನ್ನ ಕಿತ್ಗಳ ತನಕ, ಉಳುವ ನೆಲವನ್ನ ಮಾರುವ ತನಕ ನನ್ ಹಸಿವನ್ನ ತೀರಿಸ್ದಂಗೆ. ನನ್ ಪ್ರೆಸೆಂಟ್ ಸಿಚುವೇಶನ್ ಹಾಗೆ ಎಲ್ಲ ಕಾರ್ಪೊರೇಟ್ಗಳ ಪಾಲು ನಮ್ಮ ರೈತರ ಭೂಮಿ. ಅದೇ ನೀನೇನಾದ್ರೂ ನನ್ಗೆ ಶಿಕ್ಷಣ ಕಲಿಸಿ ಒಗ್ಗಟ್ಟಾಗಿ ಹೋರಾಟ ಮಾಡೋದನ್ನ ಹೇಳ್ಕೊಟ್ರೆ, ಎಂತಹದ್ದೇ ಗೋಡೆಗಳು ನಿರ್ಮಾಣವಾಗಲಿ, ಎಂತಹದ್ದೇ ಸಮಸ್ಯೆಗಳು ಬರಲಿ, ಎಂತಹದ್ದೇ ಸವಾಲುಗಳು ಬರಲಿ, ನಾವೆಲ್ಲ ಒಟ್ಟು ಸೇರಿ ನಮ್ ದಾರಿನ ನಾವು ಹುಡುಕೋದನ್ನ ಹೇಳ್ಕೊಟ್ಟಂಗೆ ಅಕ್ಷರಧಾಮ ಸಾವಿತ್ರಿ ಬಾಯಿ ಫುಲೆ. ಈ ದಿನಮಾನಗಳಲ್ಲಿ ಈ ವೇದಿಕೆಗೆ, ಈ ಸ್ಥಳದಲ್ಲಿ, ಈ ಸಂದರ್ಭದಲ್ಲಿ ಬಹುಶಃ ಈ ಮಾತು ಸೂಕ್ತ ಅಂತ ಹೇಳಿ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಬೆಳವಿಯ ಶರಣಬಸವೇಶ್ವರ ಸ್ವಾಮೀಜಿ, ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್, ಪುರಸಭೆ ಉಪಾಧ್ಯಕ್ಷ ಆನಂದ್ ಗಂಗ್, ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್, ಪತ್ರಕರ್ತ ಪಿ ಜಿ ಕೊಣ್ಣೂರ್, ಪುರಸಭೆ ಸದಸ್ಯರಾದ ಸಂಗೀತ್ ಹುಕ್ಕೇರಿ, ಸದಾಶಿವ್ ಕರಿಯಪ್ಪಗೋಳ್, ಮಾಂತೇಶ್ ತಳವಾರ್, ಮುಖಂಡರಾದ ಉದಯ್ ಹುಕ್ಕೇರಿ, ಮಧುಕರ್ ಕರ್ನಿಂಗ್ ಇವರುಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ರವಿ ಡಾಂಗೆ ಇವರಿಂದ ಕ್ರಾಂತಿಕಾರಿ ಹಾಡು ಹಾಡಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.